ಜಲಪ್ರವಾಹದ ಅತಿವೃಷ್ಟಿಯಿಂದಾಗಿ ಹುಕ್ಕೇರಿ ಪಟ್ಟಣದಲ್ಲಿರುವ ಗುರುಶಾಂತೇಶ್ವರ ಹಿರೇಮಠದ ದಸರಾ ಮಹೋತ್ಸವವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿದರು. ಅತಿವೃಷ್ಟಿಯಿಂದ ಸ್ಥಳೀಯ ಗುರುಶಾಂತೇಶ್ವರ ಹಿರೇಮಠದ ದಸರಾ ಮಹೋತ್ಸವವನ್ನು ಸಮಿತಿ ಅಧ್ಯಕ್ಷ ಶಾಸಕ ಉಮೇಶ್ ಕತ್ತಿಯವರ ಸೂಚನೆಯಂತೆ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿದರು. ಅವರು ಹುಕ್ಕೇರಿ ಪಟ್ಟಣದ ಹಿರೇಮಠದಲ್ಲಿ ದಸರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಕಳೆದ ವರ್ಷ ಕೊಡಗಿನಲ್ಲಾದ ಮಳೆ ದುರಂತದಿಂದ ಉತ್ಸವ ಸರಳವಾಗಿ ಆಚರಿಸಲಾಯಿತು. ಈ ಬಾರಿಯೂ ನೆರೆಯಿಂದ ರಾಜ್ಯದ ಜನ ಸಂಕಷ್ಟದಲ್ಲಿರುವುದರಿಂದ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳ ಅಭಿಮತದಂತೆ ಅದ್ದೂರಿ ಆಚರಣೆಯನ್ನು ಕೈಬಿಡಲಾಗಿದೆ. ಕಳೆದ ಬಾರಿಯಂತೆ ಮಠದಿಂದ ಕೊಡಮಾಡುವ ಪ್ರತಿಷ್ಠಿತ ರೇಣುಕಾಶ್ರೀ ಪ್ರಶಸ್ತಿ ಸೇರಿದಂತೆ ಇನ್ನಿತರ ಪ್ರಶಸ್ತಿಗಳನ್ನು ನೀಡದಿರಲು ನಿಶ್ಚಯಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಯಥಾ ಪ್ರಕಾರ ಧಾರ್ಮಿಕ ವಿಧಿವಿಧಾನಗಳು ಪ್ರವಚನ ನಡೆಯಲಿದ್ದು ಪೂಜ್ಯರು ಜನಪ್ರತಿನಿಧಿಗಳು ಮಹೋತ್ಸವದಲ್ಲಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಪ್ರತಿ ವರ್ಷವೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬರ್ತಾ ಇದೆ. ಮಠ ಮಾನ್ಯಗಳು ಕೇವಲ ವೈಭವವನ್ನು ಮಾತ್ರ ಮಾಡೋದಿಲ್ಲ, ಜನರ ಕಷ್ಟ ಬಂದಾಗ ಅವ್ರ ಜೊತೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಶ್ರೀಮಠಗಳು ಮಾಡ್ತವೆ. ಹಾಗೆ ಹುಕ್ಕೇರಿ ಹಿರೇಮಠದ ದಸರಾ ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 8ರವರೆಗೆ ನಡೀತದೆ. ಆದರೆ ಯಾವ ವೈಭವದ ಕಾರ್ಯಕ್ರಮಗಳನ್ನು ನಾವು ಮಾಡೋದಿಲ್ಲ. ಪುರಾಣ ಪ್ರವಚನಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೀತವೆ. ಅದರಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯ ಆಗುವಂತ ಒಂದು ದಸರೆಯಾಗಿ ಈ ವರ್ಷದ ದಸರಾ ಮಾರ್ಪಡುತ್ತದೆ. ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ ಅಂತಾರೆ. ಬಹುಶಃ ಅದನ್ನು ನಾವು ಭಾಷಣ ಮಾಡದೇನೆ ಬದುಕಿನಲ್ಲಿ ಅಳವಡಿಸಿಕೊಂಡು ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವ ಮುಖಾಂತರ ದಸರೆಯನ್ನು ಆರಂಭಿಸ್ತಾ ಇದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ದಸರಾ ಮಹೋತ್ಸವ ಸಮಿತಿ ಸದಸ್ಯರು, ಭಕ್ತರು, ಗಣ್ಯರು ಉಪಸ್ಥಿತರಿದ್ದರು.